ಓಂ ಶಾಂತಿ. ಮುರುಳಿಯ ದಿನಾಂಕ 6/10/2023. ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೆನಪಿನಲ್ಲಿ ಇರುವಂತಹ ಅಭ್ಯಾಸ ಆ ರೀತಿ ಮಾಡಿ ಅಂತಿಮದಲ್ಲಿ ಒಬ್ಬ ಬಾಬರವರ ವಿನಃ ಮತ್ತಾರ ನೆನಪು ಬರಬಾರದು. ಪ್ರಶ್ನೆ, ಯಾವ ಒಂದು ಶ್ರೀಮತವನ್ನು ಪಾಲನೆ ಮಾಡುವುದರಿಂದ ತಾವು ಮಕ್ಕಳು ಅದೃಷ್ಟವಂತರಾಗುತ್ತೀರಾ? ಉತ್ತರ, ತಂದೆಯ ಶ್ರೀಮತವಾಗಿದೆ. ಮಕ್ಕಳೇ, ನಿದ್ರೆಯನ್ನು ಗೆಲ್ಲುವವರಾಗಿರಿ. ಬೆಳಗಿನ ಸಮಯ ಬಹಳ ಚೆನ್ನಾಗಿರುತ್ತದೆ. ಆ ಸಮಯದಲ್ಲಿ ಎದ್ದು ನಾನು ತಂದೆಯನ್ನು ನೆನಪು ಮಾಡಿದಾಗ ಅದೃಷ್ಟವಂತರಾಗುತ್ತೀರಾ. ಅಮೃತ ವೇಳೆಯ ಸಮಯ. ಒಂದು ವೇಳೆ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಎದ್ದೊಳಲಿಲ್ಲವೆಂದರೆ ಯಾರು ಮಲಗುತ್ತಾರೆ ಅವರು ಕಳೆದುಕೊಳ್ಳುತ್ತಾರೆ. ಕೇವಲ ಮಲಗುವುದು ಮತ್ತು ತಿನ್ನುವುದು, ಇದಂತೂ ಕಳೆದುಕೊಳ್ಳುವುದಾಗಿದೆ. ಆದ್ದರಿಂದ ಬೆಳಗ್ಗೆ ಎದ್ದೇಳುವ ಅಭ್ಯಾಸವಿಟ್ಟುಕೊಳ್ಳಿ. ಅಮೃತ ವೇಳೆ ಎದ್ದೇಳುವಂತಹ ಅಭ್ಯಾಸವಿಟ್ಟುಕೊಳ್ಳಿ. ಗೀತೆ, ರಾತ್ರಿಯೆಲ್ಲ ಮಲಗಿ ಕಳೆದ್ರಿ, ದಿನವೆಲ್ಲ ತಿಂದು ಕಳೆದ್ರಿ, ಸಂಪಾದನೆಯ ಸಮಯ ಕೇವಲ ಸಂಗಮಯುಗವಾಗಿದೆ. ಸತ್ಯಯುಗ ತ್ರೇತಾಯುಗ ಜ್ಞಾನದ ಪ್ರಾರಬ್ಧವನ್ನು ಪಡ್ಕೊಂಡು ಕಳೆದ್ವಿ. ದ್ವಾಪರ ಕಲಿಯುಗದಲ್ಲಿ ಅಜ್ಞಾನದ ಕತ್ತಲೆಯಲ್ಲಿ ಕಳೆದ್ವಿ. ಕೇವಲ ಸಂಗಮಯುಗವಷ್ಟೇ ಸಂಪಾದನೆಗೆ ಆಧಾರವಾಗಿದೆ. ಓಂ ಶಾಂತಿ. ಈ ಕತೆ ತಾವು ಮಕ್ಕಳ ಪ್ರತಿಯಾಗಿ ಆಗಿದೆ. ತಂದೆ ಹೇಳ್ತಾರೆ, ಮಕ್ಕಳು ತಿನ್ನೋದು ಮತ್ತು ಮಲಗೋದು ಇದು ಜೀವನ ಅಲ್ಲ. ಯಾವಾಗ ತಾವು ಮಕ್ಕಳು ಈ ಅವಿನಾಶಿ ಜ್ಞಾನ ರತ್ನಗಳನ್ನು ದಾನ ಪಡ್ಕೊಳ್ತಾ ಇದ್ದೀರಾ, ಜೋಳಿಗೆ ತುಂಬಿಸ್ಕೊಳ್ತಾ ಇದ್ದೀರಾ ಅಂದಾಗ ಮತ್ತೆ ಬರೀ ಮಲಗೋದು ತಿನ್ನೋದು ಇದಂತೂ ಕಳೆದುಕೊಳ್ಳುವುದಾಗಿದೆ ಅಲ್ವಾ? ಬೆಳಗ್ಗೆ ಎದ್ದೊಳ್ಳುವುದಕ್ಕೆ ಬಹಳ ಮಹತ್ವ ಇದೆ, ಮಹಿಮೆ ಇದೆ. ಭಕ್ತಿ ಮಾರ್ಗದಲ್ಲಿಯೂ ಸಹ ಜ್ಞಾನ ಮಾರ್ಗದಲ್ಲಿಯೂ ಕೂಡ ಬೆಳಗಿನ ಸಮಯದ ಮಹಿಮೆ ಇದೆ. ಏಕೆಂದರೆ ಬೆಳಗಿನ ಸಮಯದಲ್ಲಿ ಬಹಳ ಶಾಂತಿ ಇರುತ್ತೆ. ಆತ್ಮರೆಲ್ಲರೂ ತಮ್ಮ ಸ್ವಧರ್ಮದಲ್ಲಿ ಇರುತ್ತಾರೆ, ಅಶರೀರಿಗಳಾಗಿ ವಿಶ್ರಾಂತಿ ಪಡೆಯುತ್ತಾರೆ. ಆ ಸಮಯದಲ್ಲಿ ನೆನಪು ಬಹಳ ಇರುತ್ತೆ. ದಿನದಲ್ಲಂತೂ ಮಾಯೆಯ ದಂಚಕ್ಕರಿರತ್ತೆ. ಇದು ಒಂದೇ ಸಮಯ, ಅಮೃತ ವೇಳೆ ಚೆನ್ನಾಗಿರತ್ತೆ. ಈಗ ನಾವು ಕವಡೆಗಳಿಂದ ವಜ್ರದ ಸಮಾನ ಆಗುತ್ತಿದ್ದೇವೆ. ನಾವು ಮಕ್ಕಳಿಗೆ ತಂದೆ ಹೇಳ್ತಾರೆ, ನೀವು ನನ್ನ ಮಕ್ಕಳಾಗಿದ್ದೀರಾ, ನಾನು ನಿಮಗೆ ಮಗುವಾಗಿದ್ದೇನೆ, ತಂದೆ ಮಗುವಾಗುತ್ತಾರೆ ಅಂದಾಗ ಇದು ಸಹ ತಿಳಿದುಕೊಳ್ಳುವ ಮಾತಾಗಿದೆ. ತಂದೆ ತನ್ನ ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಾರೆ. ಬಾಬಾ ಹೇಳ್ತಾರೆ, ನಾನಂತೂ ಸೌದಾಗಾರ ವ್ಯಾಪಾರಸ್ಥ ಆಗಿದ್ದೀನಿ, ನಿಮ್ಮ ಕವಡೆಯ ಸಮಾನ ತನು ಮನ ಇದೆಲ್ಲವೂ ಸಹ ಬೆಲೆ ಬಾಳದಂತಹದ್ದು. ತಮ್ಮದು ಎಲ್ಲ ಹಳೆಯದನ್ನು ತೆಗೆದುಕೊಂಡು ಮತ್ತೆ ತಮಗೆ ಕೊಡುತ್ತೇನೆ, ಟ್ರಸ್ಟಿಗಳಾಗಿ ಸಂಭಾಲನೆ ಮಾಡಿ ಎಂದು. ತಾವು ಜನ್ಮದ ನಂತರ ಜನ್ಮ ಈ ರೀತಿ ಗಾಯನ ಮಾಡುತ್ತಾ ಬಂದಿದ್ದೀರಾ, ಏ ಭಗವಂತ ನೀವು ಯಾವಾಗ ಬರುತ್ತೀರಾ ಆಗ ನಾವು ಬಲಿಹಾರಿ ಆಗುತ್ತೇವೆ ಎಂದು. ನಮಗಂತೂ ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ, ಏಕೆಂದರೆ ಎಲ್ಲ ಆತ್ಮರು ಪ್ರಿಯತಮೆಯರಾಗಿದ್ದೀರಾ. ಒಬ್ಬ ಪ್ರಿಯತಮ ಶಿವ ತಂದೆಯನ್ನು ನೆನಪು ಮಾಡುತ್ತೀರಾ. ದೇಹ ಸಹಿತವಾಗಿ ಎಲ್ಲ ಸಂಬಂಧಗಳನ್ನು ಮರೆಯುತ್ತಾ ಒಬ್ಬರ ನೆನಪು ಅಷ್ಟಿರಬೇಕು. ಅಂತಿಮದಲ್ಲಿ ಶರೀರವು ನೆನಪು ಬರಬಾರದು, ಬೇರೆ ಯಾರ ನೆನಪು ಬರಬಾರದು, ಅಷ್ಟು ಅಭ್ಯಾಸ ಮಾಡಬೇಕು. ಅಮೃತ ವೇಳೆಯ ಸಮಯ ಬಹಳ ಚೆನ್ನಾಗಿರುತ್ತೆ. ತಮ್ಮದು ಸತ್ಯವಾದಂತಹ ಯಾತ್ರೆಯಾಗಿದೆ. ಆ ಯಾತ್ರೆಗಳಂತೂ ಜನ್ಮ ಜನ್ಮಾಂತರದಿಂದ ಮಾಡುತ್ತಾ ಬಂದಿದ್ದೀರಾ, ಆದರೆ ಮುಕ್ತಿಯನ್ನಂತೂ ಪಡೆಯಲಿಲ್ಲ. ಸುಳ್ಳಿನ ಯಾತ್ರೆ ಆಯಿತು ಅಲ್ವಾ? ಇದಾಗಿದೆ ಆತ್ಮೀಕ ಸತ್ಯವಾದ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಯಾತ್ರೆ. ಮನುಷ್ಯರು ತೀರ್ಥಯಾತ್ರೆಯಲ್ಲಿ ಹೋಗುತ್ತಾರೆ ಅಂದಾಗ ಅಮರನಾಥ ಬದ್ರಿನಾಥನನ್ನು ನೆನಪು ಮಾಡುತ್ತಾರೆ ಅಲ್ವಾ? ಕಾಸಾಗಿ ನಾಲ್ಕು ಧಾಮಗಳು ಎಂದು ಹೇಳುತ್ತಾರೆ. ನೀವು ಎಷ್ಟು ಧಾಮ ಮಾಡಿದ್ದೀರಾ, ಎಷ್ಟು ಭಕ್ತಿ ಮಾಡಿದ್ದೀರಾ, ಅರ್ಧ ಕಲ್ಪದಿಂದ ಮಾಡುತ್ತಾ ಬಂದಿದ್ದೀರಾ. ಈಗ ಈ ಮಾತುಗಳನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ. ತಂದೆಯೇ ಬಂದು ಮುಕ್ತರನ್ನಾಗಿ ಮಾಡಿ ಮಾರ್ಗದರ್ಶಕರಾಗಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಎಷ್ಟು ಅದ್ಭುತವಾಗಿರುವ ಮಾರ್ಗದರ್ಶಕ ಆಗಿದ್ದಾರೆ. ಮಕ್ಕಳನ್ನು ತೆಗೆದುಕೊಂಡು ಹೋಗುತ್ತಾರೆ ಮುಕ್ತಿ ಜೀವನ್ಮುಕ್ತಿ ಧಾಮಕ್ಕೆ.
ಇಂತಹ ಮಾರ್ಗದರ್ಶಕರು ಯಾರೂ ಇರಲು ಸಾಧ್ಯವಿಲ್ಲ. ಸನ್ಯಾಸಿಗಳಂತೂ ಕೇವಲ ಮುಕ್ತಿಧಾಮ ಎಂದು ಹೇಳುತ್ತಾರೆ. ಜೀವನ್ ಮುಕ್ತಿ ಎಂಬ ಅಕ್ಷರ ಅವರ ಮುಖದಿಂದ ಬರುವುದೇ ಇಲ್ಲ. ಅವರು ಅದನ್ನ ಅಲ್ಪಕಾಲದ ಕಾಗವಿಷ್ಟ ಸಮಾನ ಸುಖವೆಂದು ತಿಳಿದುಕೊಳ್ಳುತ್ತಾರೆ. ತಾವು ತಿಳಿದುಕೊಂಡಿದ್ದೀರಾ? ತಂದೆ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಏ ಮಾತಾ ಪಿತಾ, ಯಾವಾಗ ನಾವು ನಿಮಗೆ ಬಾಲಕರಾಗುತ್ತೇವೆ ಆಗ ನಮ್ಮ ಎಲ್ಲ ದುಃಖ ದೂರವಾಗತ್ತೆ ಎಂದು ಗಾಯನ ಮಾಡುತ್ತೀರಾ. ಅರ್ಧ ಕಲ್ಪಕ್ಕಾಗಿ ನಾವು ಸುಖಿಗಳಾಗುತ್ತೇವೆ. ಇದಂತೂ ಬುದ್ಧಿಯಲ್ಲಿ ಇದೆ ಅಲ್ವಾ? ಆದರೆ ಕೆಲಸ ಕಾರ್ಯದಲ್ಲಿ ತೊಡಗುವುದರಿಂದ ಮರೆತು ಹೋಗುತ್ತೀರಾ. ಬೆಳಗ್ಗೆ ಎದ್ದೊಳುವುದಿಲ್ಲ. ಯಾರು ಮಲಗುತ್ತಾರೆ ಅವರು ಕಳೆದುಕೊಳ್ಳುತ್ತಾರೆ. ತಮಗೆ ಗೊತ್ತಿದೆ, ನಮ್ಮ ಜೀವನ ವಜ್ರದ ಸಮಾನವಾಗಿದೆ. ವಜ್ರ ಸಮಾನ ಜನ್ಮ ನಮಗೆ ಸಿಕ್ಕಿದೆ. ಈಗಲೂ ಸಹ ಒಂದು ವೇಳೆ ನಿದ್ದೆಯಿಂದ ಬೆಳಗ್ಗೆ ಎದ್ದೊಳಲಿಲ್ಲವೆಂದರೆ ತಿಳಿದುಕೊಳ್ಳಬೇಕು, ಇವರು ಅದೃಷ್ಟವಂತರೂ ಅಲ್ಲ. ಬೆಳಗ್ಗೆ ಎದ್ದು ಪ್ರಿಯಾತಿ ಪ್ರಿಯ ತಂದೆಯನ್ನ ಪ್ರಿಯ ತಮ್ಮನನ್ನು ನೆನಪು ಮಾಡುವುದಿಲ್ಲ. ಅರ್ಧ ಕಲ್ಪದಿಂದ ಪ್ರಿಯ ತಮ್ಮನಿಂದ ದೂರ ಆಗಿದ್ದೀರಾ. ತಂದೆಯನ್ನು ತಾವು ಪೂರ್ತಿ ಕಲ್ಪ ಮರೆತು ಹೋಗಿದ್ದೀರಾ. ಮತ್ತೆ ಭಕ್ತಿ ಮಾರ್ಗದಲ್ಲಿ ಪ್ರಿಯತಮನ ರೂಪದಲ್ಲಿ ತಂದೆಯ ರೂಪದಲ್ಲಿ ನೆನಪು ಮಾಡುತ್ತೀರಾ. ಪ್ರಿಯತಮೆಯರು ಪ್ರಿಯತಮನನ್ನು ನೆನಪು ಮಾಡುತ್ತಾರೆ, ಮತ್ತೆ ಅವರಿಗೆ ತಂದೆ ಎಂದು ಸಹ ಹೇಳಲಾಗುವುದು. ಈಗ ತಂದೆ ಸನ್ಮುಖದಲ್ಲಿದ್ದಾರೆ ಅಂದಾಗ ಅವರ ಶ್ರೀಮತದಂತೆ ನಡೆಯಬೇಕು. ಶ್ರೀಮತದಂತೆ ಒಂದು ವೇಳೆ ನಡೆಯಲಿಲ್ಲವೆಂದರೆ ಬಿದ್ದು ಹೋಗುತ್ತಾರೆ. ಶ್ರೀಮತ ಅಂದರೆ ಅರ್ಥ ಶಿವತಂದೆಯ ಮತವಾಗಿದೆ. ಈ ರೀತಿಯೆಲ್ಲ ನಮಗೇನು ಗೊತ್ತು, ಯಾರ ಮತ ಸಿಗ್ತಿದೆ ಈ ರೀತಿನೂ ಅಲ್ಲ. ತಿಳ್ಕೊಳ್ಬೇಕು, ಇವರ ಮತವೂ ಸಹ ಬ್ರಹ್ಮಾವರವರು ಒಂದು ವೇಳೆ ಮತ ಕೊಟ್ಟರೂ ಕೂಡ ಜವಾಬ್ದಾರ ಶಿವತಂದೆಯಾಗಿದ್ದಾರೆ. ಹೇಗೆ ಲೌಕಿಕ ರೀತಿಯಲ್ಲಿ ಮಕ್ಕಳಿಗೆ ತಂದೆ ರೆಸ್ಪಾನ್ಸಿಬಲ್ ಇರ್ತಾರೆ, ತಂದೆ ಮಕ್ಕಳನ್ನು ಪ್ರತ್ಯಕ್ಷ ಮಾಡ್ತಾರೆ, ಇಲ್ಲಿ ಬ್ರಹ್ಮರವರ ತನುವು ಕೂಡ ತಂದೆಯನ್ನು ಪ್ರತ್ಯಕ್ಷ ಮಾಡತ್ತೆ. ಬಾಬಾ ಹೇಳ್ತಾರೆ, ನನ್ನ ಪ್ರಿಯವಾದ ಮಗು ಅಲ್ವಾ, ಬಹಳ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ, ತಿಳಿದುಕೊಳ್ಳುವುದಿಲ್ಲ ನಮಗೆ ಯಾರ ಮತ ಸಿಗುತ್ತಿದೆ, ಯಾರ ಮತದಂತೆ ನಾವು ನಡೆಯುತ್ತಿದ್ದೇವೆ, ಯಾರು ನಮಗೆ ಮಾರ್ಗದರ್ಶನವನ್ನು ಕೊಡುತ್ತಿದ್ದಾರೆ ಅದನ್ನು ತಿಳಿದುಕೊಳ್ಳುವುದಿಲ್ಲ. ಬಾಬರವರನ್ನು ನೆನಪೇ ಮಾಡುವುದಿಲ್ಲ, ಬೆಳಗ್ಗೆ ಎದ್ದೊಳೋದೇ ಇಲ್ಲ, ನೆನಪು ಮಾಡುವುದಿಲ್ಲ ಅಂದಾಗ ವಿಕರ್ಮಗಳು ವಿನಾಶ ಆಗುವುದಿಲ್ಲ. ಬ್ರಹ್ಮಬಾಬಾ ಹೇಳ್ತಾರೆ, ನಾನಿಷ್ಟು ಪರಿಶ್ರಮ ಪಡ್ತೀನಿ, ಮತ್ತೆಯೂ ಕೂಡ ಕರ್ಮಭೋಗ ನಡೀತಾ ಇರತ್ತೆ. ಏಕೆಂದರೆ ಇದು ಒಂದು ಜನ್ಮದ ಮಾತಲ್ಲ ಅಲ್ವಾ, ಅನೇಕ ಜನ್ಮಗಳ ಲೆಕ್ಕಾಚಾರ ಇದೆ, ಡೈರೆಕ್ಷನ್ ಸಿಗ್ತಾ ಇದೆ ಅಲ್ವಾ. ಈ ಜನ್ಮದಲ್ಲಿಯೂ ಕೂಡ ಏನೆಲ್ಲ ಪಾಪವಾಗತ್ತೆ ಅದನ್ನು ತಂದೆಗೆ ಹೇಳುವುದರಿಂದ ಅರ್ಧ ಸಮಾಪ್ತಿಯಾಗತ್ತೆ. ಇಲ್ಲಂತೂ ತಂದೆ ಹೇಳ್ತಾರೆ, ನಾನು ತಿಳ್ಕೊಂಡಿದ್ದೀನಿ ಮತ್ತು ಧರ್ಮರಾಜನೂ ಸಹ ತಿಳಿದುಕೊಂಡಿದ್ದಾರೆ, ಬಹಳಷ್ಟು ಪಾಪಗಳನ್ನು ಮಾಡಿದ್ದೀರಾ, ಧರ್ಮರಾಜ ಗರ್ಭ ಜೈಲಲ್ಲಿ ಶಿಕ್ಷೆಗಳನ್ನು ಕೊಡುತ್ತಾ ಬರುತ್ತಿದ್ದಾರೆ, ಈಗಂತೂ ತಾವು ಪುರುಷಾರ್ಥ ಮಾಡಿ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳುತ್ತೀರಾ, ನಂತರ ಗರ್ಭ ಮಹಲ್ಲು ಸಿಗುವುದು, ಅಲ್ಲಂತೂ ಮಾಯೆ ಇರುವುದಿಲ್ಲ ಮನುಷ್ಯರಿಂದ ಪಾಪಗಳನ್ನು ಮಾಡಿಸಲು ಶಿಕ್ಷೆಗಳನ್ನು ಕೊಡಿಸಲು. ಅರ್ಧ ಕಲ್ಪ ಈಶ್ವರೀಯ ರಾಜ್ಯ ಮತ್ತು ಅರ್ಧ ಕಲ್ಪ ರಾವಣ ರಾಜ್ಯ ಇರುವುದು. ಸರ್ಪದ ಉದಾಹರಣೆಯೂ ಕೂಡ ಇಲ್ಲಿನದಾಗಿದೆ. ಸನ್ಯಾಸಿಗಳು ಕಾಪಿ ಮಾಡಿದ್ದಾರೆ, ಹೀಗೆ ಭ್ರಮರಿಯ ಉದಾಹರಣೆಯನ್ನು ತಂದೆ ಕೊಡುತ್ತಾರೆ. ಭ್ರಮರಿ ಹುಳವನ್ನು ಕೂಡ ಚಿಟ್ಟೆಯನ್ನು ಕೂಡ ತನ್ನ ಮನೆಯಲ್ಲಿ ತೆಗೆದುಕೊಂಡು ಬರುತ್ತೆ. ತಾವು ಸಹ ಪರ್ತಿತರನ್ನು ಕರೆದುಕೊಂಡು ಬರುತ್ತೀರಾ, ಮತ್ತೆ ಅವರನ್ನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡುತ್ತೀರಾ. ನಿಮ್ಮ ಹೆಸರೇ ಬ್ರಾಹ್ಮಣಿ. ಈ ಭ್ರಮರಿಯ ದೃಷ್ಟಾಂತವೂ ಸಹ ಬಹಳ ಚೆನ್ನಾಗಿದೆ. ಪ್ರಾಕ್ಟಿಕಲಲ್ಲಿ ಬಹಳಷ್ಟು ಜನ ಬರುತ್ತಾರೆ, ಮತ್ತೆ ಕೆಲವರು ಕಚ್ಚಾ ಉಳಿದುಕೊಳ್ಳುತ್ತಾರೆ, ಇನ್ನು ಕೆಲವರು ಸಡಿಲವಾಗುತ್ತಾರೆ, ಕೆಲವರಂತೂ ಸಮಾಪ್ತಿಯಾಗುತ್ತಾರೆ. ಮಾಯೆ ಬಹಳ ಬಿರುಗಾಳಿಗಳಲ್ಲಿ ತರುತ್ತದೆ. ತಾವು ಪ್ರತಿಯೊಬ್ಬರೂ ವಾಸ್ತವದಲ್ಲಿ ಹನುಮಂತ ಆಗಿದ್ದೀರಾ. ಮಾಯೆ ಎಷ್ಟೇ ಬಿರುಗಾಳಿಗಳನ್ನು ತಂದರೂ ಸಹ ನಾವು ಬಾಬಾರವರನ್ನು ಸ್ವರ್ಗವನ್ನು ಎಂದಿಗೂ ಮರೆಯಬಾರದು. ಗಳಿಗೆ ಗಳಿಗೆಗೂ ಬಾಬಾ ಹೇಳುತ್ತಾರೆ, ಮಕ್ಕಳೇ ಎಚ್ಚರ. ಮನುಷ್ಯರಂತೂ ತೀರ್ಥಯಾತ್ರೆಯಲ್ಲಿ ಪೆಟ್ಟು ತಿನ್ನಲು ಹೋಗುತ್ತಾರೆ, ಇಲ್ಲಿ ಆ ರೀತಿ ಹೋಗುವ ಅವಶ್ಯಕತೆ ಇಲ್ಲ, ಎಲ್ಲಿಯೂ ಹೋಗೋ ಹಾಗೆ ಇಲ್ಲ.
ಒಬ್ಬರೇ ತಂದೆ ಮತ್ತು ಸುಖಧಾಮವನ್ನು ನೆನಪು ಮಾಡುತ್ತಾ ಇರಬೇಕು. ತಾವಂತೂ ವಿಜಯವನ್ನು ಪಡೆಯುವವರಾಗಿದ್ದೀರಾ. ಇದಕ್ಕೆ ಬುದ್ಧಿಯೋಗ ಬಲ, ಜ್ಞಾನ ಬಲ ಎಂದು ಹೇಳಲಾಗುವುದು. ನೆನಪು ಮಾಡುವುದರಿಂದ ಬಲ ಸಿಗುವುದು, ಬುದ್ಧಿಯ ಬೀಗ ತೆರೆಯಲ್ಪಡುವುದು. ಒಂದು ವೇಳೆ ಯಾರಾದರೂ ನಿಯಮಕ್ಕೆ ವಿರುದ್ಧವಾಗಿ ನಡೆದರೆ ಅವರ ಬುದ್ಧಿಯ ಬೀಗ ಬಂದಾಗುವುದು. ತಂದೆ ತಿಳಿಸುತ್ತಾರೆ, ಒಂದು ವೇಳೆ ನೀವು ಆ ರೀತಿ ಮಾಡಿದ್ದೇ ಆದರೆ ಡ್ರಾಮಾನುಸಾರವಾಗಿ ಬುದ್ಧಿಯ ಬೀಗ ಬಂದಾಗುವುದು. ಯಾರಿಗೂ ಹೇಳಲಾಗುವುದಿಲ್ಲ ವಿಕಾರದಲ್ಲಿ ಹೋಗಬೇಡಿ ಎಂದು. ಆಂತರಿಕದಲ್ಲಿ ತಿಂತಾ ಇರುತ್ತೆ, ನಾವಿಷ್ಟೆಲ್ಲ ಪಾಪ ಮಾಡಿದ್ದೀವಿ, ನಾವು ಬೇರೆಯವರಿಗೆ ಹೇಗೇಳೋದು ಅಂತ ಹೇಳಿ ಅಜ್ಞಾನ ಕಾಲದಲ್ಲಿಯೂ ಕೂಡ ಮನಸ್ಸು ತಿನ್ನುತ್ತಲ್ವ. ಏನಾದರೂ ತಪ್ಪು ಮಾಡಿದ್ರೆ ಶರೀರ ಬಿಡ್ತಾರೆ, ಮತ್ತು ಆ ಸಮಯದಲ್ಲಿ ಅಹಂಕಾರ ಮಾಡ್ತಾರೆ, ಅಯ್ಯೋ ಅಯ್ಯೋ ನಾನು ಈ ರೀತಿ ಮಾಡಿದೆ ಅಂತ ಹೇಳುತ್ತಾರೆ. ಮತ್ತು ಅಂತಿಮದಲ್ಲಿ ಎಲ್ಲ ಪಾಪಗಳು ಸನ್ಮುಖದಲ್ಲಿ ಬಂದ್ಬಿಡತ್ತೆ. ಗರ್ಭ ಜೈಲಲ್ಲಿ ಹೋದರು ಅಂದರೆ ತಕ್ಷಣ ಶಿಕ್ಷೆಗಳು ಶುರುವಾಗತ್ತೆ. ಅಂತಿಮದಲ್ಲಿ ಅವಶ್ಯವಾಗಿ ನೆನಪು ಬರುತ್ತೆ, ಏನೆಲ್ಲ ಮಾಡಿದ್ದಾರೆ ಅದು. ಈಗ ತಂದೆ ಹೇಳ್ತಾರೆ, ಮಕ್ಕಳು ನೀವು ಆ ರೀತಿ ತೋಬಾ ತೋಬಾ ಅಯ್ಯೋ ಅಯ್ಯೋ ಅಂತ ಹೇಳಬಾರ್ದು, ಪಾಪ ಮುಕ್ತ ಮಾಡಿಕೊಳ್ಳಿ. ಜೈಲ್ ಬರ್ಡ್ ಇರ್ತಾರೆ ಅಲ್ವಾ, ನೀವು ಸಹ ಜೈಲ್ ಬರ್ಡ್ ಆಗಿದ್ರಿ. ಈಗ ಬಾಬಾ ಜೈಲಿನ ಗರ್ಭ ಜೈಲಿನ ಶಿಕ್ಷೆಗಳಿಂದ ಬಿಡಿಸುತ್ತಾರೆ. ತಂದೆ ಹೇಳುತ್ತಾರೆ, ನಾನು ತಂದೆಯನ್ನು ನೆನಪು ಮಾಡಿದಾಗ ಪಾಪಗಳ ಶಿಕ್ಷೆಗಳಿಂದ ಮುಕ್ತರಾಗುತ್ತೀರಾ, ತಾವು ಪಾವನರಾಗುತ್ತೀರಾ. ಒಂದು ವೇಳೆ ಮತ್ತೆಯೂ ಕೂಡ ಬಿದ್ದಿದ್ದೀರಾ ಅಂದರೆ ಬಹಳ ಪೆಟ್ಟು ಬೀಳುವುದು. ಅಶುದ್ಧ ಅಹಂಕಾರ ಮೊದಲ ವಿಕಾರವಾಗಿದೆ, ಅನಂತರ ಕಾಮ ಕ್ರೋಧ. ಕಾಮ ಮಹಾಶತ್ರುವಾಗಿದೆ, ಇದು ನಿಮ್ಮನ್ನು ಆದಿ ಮಧ್ಯ ಅಂತ್ಯದಲ್ಲಿ ದುಃಖಿಗಳನ್ನಾಗಿ ಮಾಡಿದೆ. ತಾವು ಆದಿ ಮಧ್ಯ ಅಂತ್ಯ ಸುಖಕ್ಕಾಗಿ ಪುರುಷಾರ್ಥ ಮಾಡುತ್ತೀರಾ ಅಂದಾಗ ಪೂರ್ಣ ಪುರುಷಾರ್ಥ ಮಾಡಬೇಕು. ಹೇಳ್ತಾರೆ ಬೆಳಗ್ಗೆ ಎದ್ದೊಳಕ್ಕಾಗೋದಿಲ್ಲ ಎಂದು. ಮತ್ತು ಪದವಿಯೂ ಕೂಡ ಶ್ರೇಷ್ಠ ಪಡೆಯಲು ಸಾಧ್ಯವಾಗುವುದಿಲ್ಲ, ದಾಸದಾಸಿ ಆಗಬೇಕಾಗುವುದು. ಅಲ್ಲಂತೂ ಗೊಬ್ಬರ ಏನು ಎತ್ತಬೇಕು ಅಂತ ಏನಿರೋದಿಲ್ಲ, ಕೂಲಿ ಕೆಲಸ ಅದೆಲ್ಲ ಮಾಡಬೇಕಾಗಿರೋದಿಲ್ಲ. ಈಗಲೂ ಸಹ ಹೊರದೇಶದಲ್ಲಿ ನೌಕರರನ್ನು ಇಟ್ಟುಕೊಳ್ಳುವುದಿಲ್ಲ, ತಮಗೆ ತಾವೇ ಸ್ವಚ್ಛ ಆಗ್ಬಿಡತ್ತೆ. ಅಲ್ಲಂತೂ ಕೊಳಕ್ಕಿರುವುದಿಲ್ಲ, ಬಾಕಿ ಚಂಡಾಳರು ದಾಸದಾಸಿಯರೆಲ್ಲ ಇರ್ತಾರೆ ಇಲ್ಲಿ ಸತ್ಯಯುಗದಲ್ಲಿ. ತಂದೆ ತಾವು ಮಕ್ಕಳಿಗೆ ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ. ತಮ್ಮ ಬುದ್ಧಿಯಲ್ಲಿ ಪೂರ್ತಿ ರಾಜಧಾನಿ ಇದೆ, ತಾವು ಡ್ರಾಮಾವನ್ನು ತಿಳಿದುಕೊಂಡಿದ್ದೀರಾ. ಮೊಟ್ಟ ಮೊದಲು ಮುಖ್ಯವಾಗಿ ಈ ಚಕ್ರದ ಬಗ್ಗೆ ತಿಳಿಸಬೇಕು. ಈಗ ಓಪನಿಂಗ್ಗೋಸ್ಕರ ಗವರ್ನರನ್ನು ಕರೀತೀರಾ ಅಲ್ವಾ, ತಮ್ಮ ಮಕ್ಕಳಿಗೆ ಡೈರೆಕ್ಷನ್ ಸಿಗತ್ತೆ. ಓಪನಿಂಗ್ ಮಾಡಿಸೋಕ್ಕಿಂತ ಮುನ್ನ ಅವರಿಗೇನಾದರೂ ತಿಳಿಸ್ಕೊಡಿ, ಭಾರತ ಶ್ರೇಷ್ಠಾಚಾರಿಯಾಗಿತ್ತು, ಈಗ ಮತ್ತೆ ಭ್ರಷ್ಟಾಚಾರಿ ಆಗಿದೆ, ಭಾರತದ ಪೂಜ್ಯ ದೇವಿ ದೇವತೆಗಳೇ ನಂತರ ಪೂಜಾರಿಗಳಾಗುತ್ತಾರೆ, ಮನುಷ್ಯರಾಗುತ್ತಾರೆ, ಅವಶ್ಯವಾಗಿ ಇದನ್ನು ತಿಳಿಸಬೇಕು. ಯಾರು ಅವರು ಸ್ವಯಂ ಹೇಳ್ತಾರೆ ಅಲ್ವಾ ಸೃಷ್ಟಿಚಕ್ರದ ರಹಸ್ಯ, ಇವರು ತಿಳಿಸ್ಕೊಡ್ತಾರೆ ಅಂದ್ಬಿಟ್ಟು. ಯಾರಿದನ್ನು ತಿಳ್ಕೊಳ್ತಾರೆ ಅವರಿಗೆ ತ್ರಿಕಾಲದರ್ಶಿ ಎಂದು ಹೇಳಲಾಗುವುದು. ಮನುಷ್ಯರಾಗಿದ್ದು ಒಂದು ವೇಳೆ ಡ್ರಾಮಾವನ್ನು ತಿಳಿದುಕೊಂಡಿಲ್ಲವೆಂದರೆ ಯಾವ ಕೆಲಸಕ್ಕೆ ಬರುತ್ತಾರೆ. ಈ ರೀತಿ ಬಹಳಷ್ಟು ಜನ ಹೇಳುತ್ತಾರೆ, ಬ್ರಹ್ಮ ಕುಮಾರ ಕುಮಾರಿಯರ ಬಳಿ ಪವಿತ್ರತೆ ಬಹಳ ಚೆನ್ನಾಗಿದೆ, ಪವಿತ್ರತೆ ಎಲ್ಲರಿಗೂ ಇಷ್ಟ ಆಗತ್ತೆ. ಸನ್ಯಾಸಿಗಳು ಪವಿತ್ರವಾಗಿರುತ್ತಾರೆ, ದೇವತೆಗಳು ಪವಿತ್ರವಾಗಿರುವುದರಿಂದಲೇ ಅವರ ಮುಂದೆ ತಲೆ ಬಾಗುತ್ತಾರೆ. ಆದರೆ ಇದು ಬೇರೆಯೇ ಮಾತಾಗಿದೆ. ಪತಿತ ಪಾವನ ಒಬ್ಬರೇ ಪರಂಪಿತ ಪರಮಾತ್ಮ ಇರಲು ಸಾಧ್ಯ. ಪತಿತರಿಂದ ಪಾವನರನ್ನಾಗಿ ಮಾಡುವವರು ಯಾವುದೇ ಮನುಷ್ಯ ಮಾತ್ರರು ಅಲ್ಲ, ಇದನ್ನು ತಿಳಿಸ್ಬೇಕು. ಕೃಪೆ ಮಾಡಿ ಈ ಮಾತನ್ನು ತಾವು ತಿಳಿದುಕೊಳ್ಳಿ, ಆಗ ನಿಮ್ಮ ಪದವಿ ಬಹಳ ಶ್ರೇಷ್ಠವಾಗುವುದು. ಭಾರತ ಪೂಜ್ಯಿಂದ ಪೂಜಾರಿ ಹೇಗೆ ಆಯಿತು, ಭಾರತವಾಸಿ ದೇವಿ ದೇವತೆಗಳು 84 ಜನ್ಮಗಳನ್ನು ಹೇಗೆ ಪಡೆದುಕೊಂಡರು, ಇದನ್ನು ತಿಳಿಸಿರಿ. ಈ ಮಾತುಗಳು ಅವಶ್ಯವಾಗಿ ತಿಳಿಸಬೇಕು. ಕ್ರೈಸ್ತನಿಗಿಂತ 3000 ವರ್ಷಗಳಿಗೆ ಮೊದಲು ಭಾರತವಾಸಿಗಳು ದೇವಿ ದೇವತೆಗಳಾಗಿದ್ದರು. ಅದನ್ನು ಸುಖಧಾಮ ಸ್ವರ್ಗ ಎಂದು ಹೇಳಲಾಗುವುದು. ಸ್ವರ್ಗವೇ ಈಗ ನರಕವಾಗಿದೆ. ಇಲ್ಲಿ ಮತ್ತೆ ತಾವು ಕುಳಿತು ತಿಳಿಸಿದ್ದೆ ಆದರೆ ಬಹಳ ಮಹಿಮೆ ಆಗತ್ತೆ ತಮಗೆ.
ಪತ್ರಿಕೆಗಳವರಿಗೂ ಸಹ ಪಾರ್ಟಿ ಕೊಡಬೇಕು. ನಂತರ ಅವರು ಬೆಂಕಿ ಹಚ್ತಾರೋ ಅಥವಾ ನೀರು ಹಾಕ್ತಾರೋ ಅವ್ರ ಮೇಲೆ ಆಧಾರಿತವಾಗಿರತ್ತೆ. ಇದಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಯುದ್ಧವಂತೂ ಆಗಲೇಬೇಕಾಗಿದೆ. ಭಾರತದಲ್ಲಿಯೇ ರಕ್ತದ ನದಿಗಳು ಹರಿಯುತ್ತವೆ. ಸದಾ ಇಲ್ಲಿಂದಲೇ ರಕ್ತದ ನದಿಗಳು ಹರಿಯುತ್ತಾ ಬಂದಿದೆ. ಯಾವಾಗ ಪಾರ್ಟಿಷನ್ ಆಯಿತು ಅವಾಗಲೂ ಎಷ್ಟು ಜನ ಮನುಷ್ಯರು ಅನಾಥರಂತೆ ಆಗ್ಬಿಟ್ರು, ಎಲ್ಲ ಕಳ್ಕೊಂಬಿಟ್ರು, ಏಕ್ದಮ್ ಬೇರೆ ಬೇರೆ ರಾಜಧಾನಿ ಆಯಿತು. ಇದು ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿತ್ತು. ಪರಸ್ಪರದಲ್ಲಿ ಜಗಳ ಮಾಡಿಕೊಂಡ್ರು, ಡಿವೈಡ್ ಮಾಡಿಕೊಂಡ್ರು. ಮೊದಲು ಹಿಂದೂಸ್ತಾನ ಪಾಕಿಸ್ತಾನ ಬೇರೆ ಬೇರೆ ಇರಲಿಲ್ಲ. ಭಾರತದಲ್ಲಿಯೇ ರಕ್ತದ ನದಿಗಳು ಹರಿಯುತ್ತವೆ, ನಂತರ ತುಪ್ಪದ ನದಿಗಳು ಹರಿಯುತ್ತವೆ. ಏನು ಪರಿಣಾಮ ಆಗತ್ತೆ? ಸ್ವಲ್ಪ ಜನ ಉಳ್ಕೊಳ್ತಾರೆ. ತಾವು ಪಾಂಡವರಂತೂ ಗುಪ್ತ ವೇಷದಲ್ಲಿ ಇದ್ದೀರಾ ಅಂದಾಗ, ಈಗ ಗವರ್ನರ್ಗೆ ಮೊದಲು ಪರಿಚಯ ಕೊಡಿ, ಯಾರ ಬಳಿ ಹೋಗ್ತೀರಾ ಅಥವಾ ಯಾರಿಗೆ ನಿಮಂತ್ರಣ ಕೊಡ್ತೀರಾ ಅವ್ರ ಮಹಿಮೆ ಮಾಡಬೇಕಾಗತ್ತೆ ಫಸ್ಟು. ಆದರೆ ಅವ್ರಿಗೋಸ್ಕರ ಏನು ಬರೀಬೇಕು ಈ ರಹಸ್ಯವನ್ನು ತಾವೇ ತಿಳಿದುಕೊಳ್ಳಿ. ಅವರೇನು ತಿಳ್ಕೊಳ್ತಾರೆ ಮೃಗತೃಷ್ಣನ ಸಮಾನ ರಾಜ್ಯ ಅಂತ? ಅವ್ರಿಗೇನು ಗೊತ್ತಿಲ್ಲ ಅಲ್ವಾ? ಡ್ರಾಮಾನುಸಾರವಾಗಿ ಅವರದ್ದು ಸಹ ತನ್ನ ಪ್ಲ್ಯಾನ್ಸ್ ಇರುತ್ತೆ. ಅವರು ಪ್ಲ್ಯಾನ್ಸ್ ಮಾಡ್ತಿರ್ತಾರೆ. ಮಹಾಭಾರತದಲ್ಲಿ ತೋರಿಸ್ತಾರೆ ಪ್ರಳಯವಾಯಿತೆಂದು. ಈಗ ಮಹಾಪ್ರಳಯವಂತೂ ಆಗುವುದಿಲ್ಲ. ತಾವು ಮಕ್ಕಳ ಆಂತರಿಕದಲ್ಲಿ ಸೃಷ್ಟಿಚಕ್ರದ ಜ್ಞಾನ ಪ್ರತಿ ಸಮಯ ನಡೀತಾ ಇರಬೇಕು, ಚಿಂತನೆ ನಡೀತಾ ಇರಬೇಕು. ಮೊದಲು ಅವರು ತಿಳ್ಕೊಳ್ಬೇಕು ಇವರಿಗೆ ಶಿಕ್ಷಣ ಕೊಡುವವರು ಯಾರು, ಆಗ ತಿಳ್ಕೊಳ್ತಾರೆ. ನಾವೂ ಕೂಡ ಶಿವನಿಗೆ ಮಕ್ಕಳಾಗಿದ್ದೇವೆ, ಶಿವ ತಂದೆಯೇ ಇವರಿಗೆ ಶಿಕ್ಷಣ ಕೊಡುತ್ತಿದ್ದಾರೆ ಎಂದು. ಪ್ರಜಾಪಿತ ಬ್ರಹ್ಮರವರಿಗೂ ಸಹ ಮಕ್ಕಳಾಗಿದ್ದೇವೆ. ಇದು ಮನೆತನವಾಗಿದೆ. ಪ್ರಜಾಪಿತ ಬ್ರಹ್ಮ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಮನುಷ್ಯ ಸೃಷ್ಟಿಯಲ್ಲಿ ದೊಡ್ಡವರು ಬ್ರಹ್ಮ. ಗಾಯನವಿದೆ ಅಲ್ವಾ, ಶಿವನಿಗೆ ಈ ರೀತಿ ಹೇಳುವುದಿಲ್ಲ, ಅವರಿಗೆ ಕೇವಲ ಫಾದರ್ ಎಂದು ಹೇಳುತ್ತಾರೆ. ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಈ ಟೈಟಿಲು ಪ್ರಜಾಪಿತ ಬ್ರಹ್ಮರವರದು. ಅವಶ್ಯವಾಗಿ ಗ್ರ್ಯಾಂಡ್ ಮದರು ಸಹ ಇರಬೇಕು ಅಲ್ವಾ, ಮತ್ತು ಗ್ರ್ಯಾಂಡ್ ಚಿಲ್ಡ್ರನ್ಸು ಸಹ ಇರಬಹುದಲ್ವಾ. ತಾವು ಮಕ್ಕಳು ಈ ಎಲ್ಲ ಮಾತುಗಳನ್ನು ತಿಳಿಸಬೇಕು. ಶಿವ ಆಗಿದ್ದಾರೆ ಎಲ್ಲ ಆತ್ಮರಿಗೂ ತಂದೆ. ಬ್ರಹ್ಮರವರ ಮೂಲಕ ಸೃಷ್ಟಿಯನ್ನು ರಚಿಸುತ್ತಾರೆ. ತಮಗೆ ಗೊತ್ತಿದೆ ನಮ್ಮಿಂದ ನಂತರ ಎಷ್ಟೆಲ್ಲ ರೆಂಬೆ ಕೊಂಬೆಗಳು ಹೊರಬರುತ್ತವೆ. ಗವರ್ನರ್ಗೆ ತಿಳಿಸ್ಬೇಕು, ಈ ರೀತಿ ಎಕ್ಸಿಬಿಷನ್ ಮೂಲೆ ಮೂಲೆಯಲ್ಲೂ ಮಾಡಿಸ್ಬೇಕು, ತಾವು ವ್ಯವಸ್ಥೆ ಮಾಡಿಕೊಡಿ, ನಾವು ಸರ್ವಿಸ್ ಮಾಡ್ತೀವಿ ಅಂತ ಹೇಳಿ. ನೋಡಿ, ನಮಗೆ ಮೂರೆಜ್ಜೆ ಭೂಮಿಯೂ ಕೂಡ ಸಿಗೋದಿಲ್ಲ, ಮತ್ತೆ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ತಾವು ವ್ಯವಸ್ಥೆ ಮಾಡಿಕೊಡಿ, ನಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡುತ್ತೇವೆ ಎಂದು ಹೇಳಿ. ಅವರು ತಮಗೆ ಸ್ವಲ್ಪ ಸಹಯೋಗ ಕೊಟ್ಟರೂ ಸಹ ಎಲ್ಲರೂ ಹೇಳಲು ಪ್ರಾರಂಭಿಸುತ್ತಾರೆ, ಗವರ್ನರು ಸಹ ಬ್ರಹ್ಮಕುಮಾರ ಅಥವಾ ಬಿ ಕೆ ಆಗಿಬಿಟ್ರು ಅಂತ ಹೇಳಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿಯಾಗಿ ಮಾತ್ಪಿತ ಬಾಬ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತ ಬಾಬ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಕವಡೆಗಳ ಸಮಾನವಿರುವ ತನು ಮನ ಧನವನ್ನು ಬಾಬಾರವರಿಗೆ ಬಲಿಹಾರಿ ಮಾಡಿ ನಂತರ ಟ್ರಸ್ಟಿಯಾಗಿ ಸಂಭಾಲನೆ ಮಾಡಬೇಕು, ಮಮತ್ವವನ್ನು ತೆಗೆದುಹಾಕಬೇಕು. ಎರಡನೇ ಪಾಯಿಂಟು, ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಬೇಕು. ಜ್ಞಾನಬಲ ಮತ್ತು ಬುದ್ಧಿಯೋಗ ಬಲದಿಂದ ಮಾಯೆಯ ಮೇಲೆ ವಿಜಯ ಪಡೆಯಬೇಕು. ವರದಾನ, ದೃಷ್ಟಿಯ ಮೂಲಕ ಶಕ್ತಿಯನ್ನು ಪಡೆಯುವ ಮತ್ತು ಶಕ್ತಿಯನ್ನು ಕೊಡುವಂತಹ ಮಹಾದಾನಿ ವರದಾನಿ ಮೂರ್ತಿ ಆಗಿರಿ. ವರದಾನದ ವಿಶ್ಲೇಷಣೆ, ಮುಂದೆ ಹೋಗುತ್ತಾ ಯಾವಾಗ ಶಬ್ದದ ಮೂಲಕ ಸೇವೆ ಮಾಡುವ ಸಮಯ ಅಥವಾ ಪರಿಸ್ಥಿತಿ ಇರುವುದಿಲ್ಲ ಆಗ ವರದಾನಿ ಮಹಾದಾನಿ ದೃಷ್ಟಿಯ ಮೂಲಕವೇ ಶಾಂತಿಯ ಶಕ್ತಿ, ಪ್ರೇಮ, ಸುಖ, ಆನಂದದ ಶಕ್ತಿಯ ಅನುಭವ ಮಾಡಿಸಬಹುದು. ಹೇಗೆ ಜಡಮೂರ್ತಿಗಳ ಸನ್ಮುಖದಲ್ಲಿ ಹೋಗುತ್ತಿದ್ದಂತೆಯೇ ಮುಖದ ಮೂಲಕ ವೈಬ್ರೇಷನ್ ಸಿಗತ್ತೆ, ನಯನಗಳಿಂದ ದಿವ್ಯತೆಯ ಅನುಭೂತಿ ಆಗತ್ತೆ ಅಂದಾಗ
ತಾವು ಯಾವಾಗ ಚೈತನ್ಯದಲ್ಲಿ ಈ ಸೇವೆ ಮಾಡುತ್ತೀರಾ ಆಗ ಜಡಮೂರ್ತಿಗಳಾಗಿದೆ ಅಲ್ವಾ? ಅದಕ್ಕೋಸ್ಕರ ದೃಷ್ಟಿಯ ಮೂಲಕ ಶಕ್ತಿಯನ್ನು ಕೊಟ್ಟು ಶಕ್ತಿಯನ್ನು ಪಡೆಯುವ ಅಭ್ಯಾಸ ಮಾಡಿದಾಗ ಮಹಾದಾನಿ ವರದಾನಿ ಮೂರ್ತಿ ಆಗುತ್ತೀರಾ. ಸ್ಲೋಗನ್: ಮುಖದಲ್ಲಿ ಅಥವಾ ತಮ್ಮ ವ್ಯವಹಾರದಲ್ಲಿ ಸುಖ ಶಾಂತಿ ಮತ್ತು ಖುಷಿಯ ಹೊಳಪಿದ್ದಾಗ ಅನೇಕ ಆತ್ಮರ ಭವಿಷ್ಯ ಶ್ರೇಷ್ಠವಾಗುತ್ತದೆ. ಓಂ ಶಾಂತಿ.